ಸಚಿವ ಕೆ ವೆಂಕಟೇಶ್ ಅವರ ಹೇಳಿಕೆಗೆ ನಳಿನ್ ಕುಮಾರ್ ಕಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ತುಗಲಕ್ ದರ್ಬಾರ್ ಆರಂಭವಾಗಿದೆ, ಸಚಿವರ ಮೂರ್ಖತನದ ಪರಮಾವಧಿಯ ಮಾತಿದು ಅಂತ ಹೇಳಿ ಮಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕಿಡಿಕಾರಿದ್ದಾರೆ. ಗೋ ಸಂಸ್ಕೃತಿ ಏನು ಅನ್ನುವುದನ್ನು ತಿಳ್ಕೊಳ್ಳಿ. ಗೋ ತಾಯಿ, ಗೋವು ತಾಯಿಯ ಸ್ವರೂಪ. ಗೋವು ಉಳಿದ್ರೆ ಕೃಷಿ ಉಳಿಯುತ್ತೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅತಿ ಹೆಚ್ಚು ಗೋ ಹತ್ಯೆಗಳಾಗಿವೆ. ಗೋವು ಹಂತಕರಿಗೆ ಕಾಂಗ್ರೆಸ್ ಸರ್ಕಾರ ರಕ್ಷಣೆಯನ್ನ ನೀಡಿದೆ. ಗೋ ಹತ್ಯೆ ನಿಷೇಧವನ್ನ ವಾಪಸ್ ತೆಗೆದುಕೊಂಡ್ರೆ ಹೋರಾಟವನ್ನ ಮಾಡ್ತೀವಿ, ತಾಕತ್ತಿದ್ರೆ ಪಾಕ್ ಪರ ಘೋಷಣೆಯನ್ನ ಕೂಗಿದವರನ್ನ ಬಂಧಿಸಲಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್. ಕಾಂಗ್ರೆಸ್ ನ ಆಡಳಿತ ತುಗ್ಲಕ್ ದರ್ಬಾರ್ ಪ್ರಾರಂಭ ಆಗಿದೆ. ಈ ದೇಶದಲ್ಲಿ ಮಹಾತ್ಮ ಗಾಂಧಿಯವರು ಹೇಳಿದ್ರು, ಗೋ ಸಂಪತ್ತು ಉಳಿಬೇಕು, ಅದು ರೈತರ ಸಂಪತ್ತು. ಈ ದೇಶದ ಸಂಸ್ಕೃತಿಯಲ್ಲಿ ಗೋ ಒಂದು ಪ್ರಧಾನವಾಗಿರತಕ್ಕಂಥದ್ದು. ಅದಕ್ಕೆ ಎಲ್ಲರೂ ಹೇಳಿದ್ರು, ಗಾವೋ ವಿಶ್ವಸ್ಯ ಮಾತ್ರ. ಗೋ ನಮ್ಮ ಜೀವನದಲ್ಲಿ ತಾಯಿಯ ಸ್ವರೂಪವನ್ನು ಪಡೆದಿದೆ. ಭಾರತೀಯ ಸಂಸ್ಕೃತಿಯ ತಾಯಿಯ ಸ್ವರೂಪವನ್ನು, ಕೃಷಿ ಪ್ರಧಾನವಾಗಿರ್ತಕ್ಕಂಥ ಈ ದೇಶದಲ್ಲಿ ಗೋ ಪ್ರಧಾನವಾಗಿರ್ತಕ್ಕಂಥ ವಸ್ತು. ಹಾಗಾಗಿ ಗೋ ಸಂಸ್ಕೃತಿ ಉಳಿಬಿದ್ರೆ ಕೃಷಿ ಸಂಸ್ಕೃತಿ ಉಳಿತದೆ ಅಂತ ಗೋ ಹತ್ಯೆ ಮಾಡತಕ್ಕಂಥವ್ರ ಮೇಲೆ ನಿಷೇಧವನ್ನು ತಂದಿರುವಂಥದ್ದು ಇದು ಮೊದಲಲ್ಲ. ಸ್ವಾತಂತ್ರ್ಯ ನಂತರದ ಎಲ್ಲ ರಾಜ್ಯಗಳು ಘೋಷಣೆ ಮಾಡಿತ್ತು. ಎಲ್ಲ ರಾಜ್ಯಗಳಲ್ಲೂ ಗೋ ಹತ್ಯೆ ನಿಷೇಧ ಕಾನೂನುಗಳಿತ್ತು ಸ್ವಾತಂತ್ರ್ಯ ಬಂದ ನಂತರ. ಅಂದರೆ ಕಾಂಗ್ರೆಸ್ಸಿನ ತುಷ್ಟೀಕರಣದ ನೀತಿಯಿಂದಾಗಿ ಇದು ಕೈಬಿಟ್ಟು ಹೋಯಿತು. ನಂತರ ಈ ರಾಜ್ಯದಲ್ಲಿ ಸಿದ್ದರಾಮಣ್ಣ ಹಿಂದಿನ ಸರ್ಕಾರ ಇದ್ದಾಗ ಅತಿ ಹೆಚ್ಚು ಗೋ ಹತ್ಯೆಗಳು ನಡೆದವು. ಗೋಹಂತಕರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಆಗಿನ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಹಾಗಾಗಿ ರೈತರ ಬೇಡಿಕೆ, ಗೋ ಪ್ರೇಮಿಗಳ ಬೇಡಿಕೆ ಆಧಾರದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನನ್ನು ನಮ್ಮ ಸರ್ಕಾರ ತಂದಿದೆ. ಇವತ್ತು ಮತ್ತೊಮ್ಮೆ ಗೋ ಹತ್ಯೆ ನಿಷೇಧವನ್ನು ಕಾನೂನನ್ನು ವಾಪಸ್ ತೆಗಿತೇವೆ ಅನ್ನುವಂಥ ಅಹಂಕಾರದ ದುರಹಂಕಾರದ ಮಾತನ್ನು ಸಚಿವರು ಹೇಳ್ತಾ ಇದ್ದಾರೆ. ಇವತ್ತು ಬಾಕಿ ತಿನ್ನುವವರು ಗೋ ಅಂತಂದ್ರೆ ಏನು ಅಂತ ಹೇಳತಕ್ಕಂಥದ್ದು ಇವರ ಬೌದ್ಧಿಕ ದಿವಾಳಿತನ ಅದರಲ್ಲಿ ಅರ್ಥ ಆಗುತ್ತೆ. ಇಲ್ಲಿಯ ರೈತರ ಕಷ್ಟಗಳು ಗೊತ್ತಿಲ್ಲದೆ ಇರತಕ್ಕಂಥ ಮಂತ್ರಿಗಳವರು. ಹಾಗಾಗಿ ಇದನ್ನು ಖಂಡಿಸ್ತೇನೆ. ಇದಕ್ಕೆ ನಮ್ಮ ಹೋರಾಟವನ್ನು ನಾವು ಕೈಗೆತ್ತಿಕೊಳ್ತೀವಿ. ಎರಡನೇದು, ಈಗಾಗಲೇ ಒಂದು ಕಡೆಯಿಂದ ಉಚಿತ ಕರೆಂಟ್ ಅಂತ ಹೇಳ್ತಕ್ಕಂಥವ್ರು ಕರೆಂಟಿನ ಬಿಲ್ ಅನ್ನ ಹೆಚ್ಚು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಜನರಿಗೆ ಬರೆಯನ್ನು ಹೇಳತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬೆಲೆಯನ್ನ ಏಕಾಏಕಿ ಜಾಸ್ತಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಜನರನ್ನ ಮರಳು ಮಾಡಿ ಅಧಿಕಾರ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಹಿಂದಿನಿಂದ ಹೊಡೆಯತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಚಕ್ರವರ್ತಿ ಸೂಲಿ ಬೆಲೆ ಅಂತ ಒಬ್ಬ ಶ್ರೇಷ್ಠ ರಾಷ್ಟ್ರಭಕ್ತರ ಮೇಲೆ ದುರಹಂಕಾರದ ಮಾತುಗಳನ್ನು ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಈ ರಾಜ್ಯದಲ್ಲಿ ಕುಕ್ಕರ್ ಬಾಂಬ್ಗಳು ನಮ್ಮ ಸಹೋದರರು ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಿದವರು ನಮ್ಮ ಸಹೋದರರು ಅಂತ ಹೇಳುವಂಥ ಕಾಂಗ್ರೆಸ್ ರಾಷ್ಟ್ರಭಕ್ತರ ಮೇಲೆ ಕೇಸ್ ಹಾಕತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನೇ ಹೇಳಿದೆ, ತುಗಲಕ್ ದರ್ಬಾರ್ ಪ್ರಾರಂಭ ಆಗಿದೆ. ನಿನ್ನೆ ಮೊನ್ನೆಯಿಂದ ನಾವು ನೋಡ್ತಾ ಇದ್ವಿ ಕಾಂಗ್ರೆಸ್ನ ಎಲ್ಲ ವೇದಿಕೆಗಳಲ್ಲಿ, ಎಲ್ಲ ಸಭೆ ಮೆರವಣಿಗೆಗಳಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಹಾಕತಕ್ಕಂಥದ್ದು, ಪಾಕಿಸ್ತಾನದ ಧ್ವಜವನ್ನು ಹರಿಸ್ತಕ್ಕಂಥದ್ದು, ಅವರನ್ನು ಬಂಧಿಸುವಂಥ ಕೆಲಸ ಕಾಂಗ್ರೆಸ್ ಕೈ ಹಾಕಿಲ್ಲ. ನಿನ್ನೆ ನಂಜನಗೂಡಿನಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಹಲ್ಲೆ ಮಾಡಿರ್ತಕ್ಕಂಥದ್ದು, ಇದರ ಮೇಲೆ ಯಾವುದೇ ಕಾನೂನು ಕ್ರಮಗಳನ್ನು ಕಾಂಗ್ರೆಸ್ ತಗೊಳ್ತಾ ಇಲ್ಲ.